ಇಲ್ಲ ದಿಂಡಿ ಗಿಂಡಿ ಏನು ಕಟ್ಟೆ ಇರ್ಬಲ್ಲ, ಓಪನ್ ಆಗಿ ಬಿಟ್ಬಿಟ್ಟು ಅವರಲ್ಲ ಅದನ್ನ. ಚಿಕ್ಕದಿರ ಬಾಟ್ಲು ಇದಕ್ಕಿಂತ ಚಿಕ್ಕದು ಹಾಫ್ ಲೀಟರ್ ಇದು ಆಗಲ್ಲ. ಇದು ಸಿಮೆ ಇದು ಏನೋ ಪೆಟ್ರೋಲ್ ಏನು ಹಾಕೋರಲ್ಲ ತೊಳೆದ್ರು ಇಲ್ಲಲ್ಲ, ಅದು ವೇಸ್ಟ್. ಅದು ಚೆನ್ನಾಗಿರೋದು ಯಾವ್ದಾದ್ರು ಬೇರೆ ಬಾಟ್ಲು ಬೇಕು. ನುಗ್ಗಲ್ಲ ಪೆಟ್ರೋಲ್ ಸ್ಮೆಲ್ ಸತೋಗ್ಬಿಡ್ತದೆ, ಅದು ಆಗದೇ ಇಲ್ಲ. ಪೆಟ್ರೋಲ್ಗೆ ಆಗಲ್ಲ, ಮಾಮೂಲಿ ನೀರಿನ ಬಾಟ್ಲ್ ಹಾಕ್ಬೇಕು ಅಷ್ಟೇ. ಪೆಟ್ರೋಲ್ ಬಾಟ್ಲ್ ಹಾಕಿದ್ರೆ ನಿಮ್ಗೆ ಸತೋಗ್ಬಿಡ್ತದೆ, ಅದು ವೇಸ್ಟ್. ಅದು ಹಿಡಿದಿದ್ದು ಪ್ರಯೋಜನ ಇಲ್ಲ. ಏನಿಲ್ಲ, ಕುಳಿಮೆಗಲ್ಲ ಮೇಲೆಲ್ಲ ಇಲಿಡಿ ಹಾಕಿ ಬಂದಿದೆ. ಅದು ಆ ಸ್ಲಿಪ್ ಆಗಿ ಇದ್ರ ಮೇಲೆ ಬಿದ್ದಾಯ್ತು. ಅದು ಈ ಕಟ್ಟೆ ಮೇಲೆ ಬಿದ್ದು ಡೋರ್ ಕ್ಲೋಸ್ ಐತಲ್ಲ, ಹಂಗೆ ಕೆಳಗಿಳಿದಾಯ್ತು ಅಷ್ಟೇ. ಕೆಳಗಿಳಿದು ಹೋಗಿ ಅಲ್ಲಿ ಕೂತ್ಬಿಡೋದು. ಬಟ್ ಈ ಮನೆ ಒಳಗಡೆ ಈಗ ಬಂದಿರೋ ಕಾರಣ ಏನಾಗಿದೆ, ಕೋಲ್ಡ್ ಇರ್ಬೋದು ಇಲ್ಲ ಇಲ್ಲಿ ಹುಡ್ಕೊಂಬಂದಿರ್ಬೋದು. ಅದು ನಾಗರಾವು ಈ ಕಡೆ ಇದೆ ಮನೆ ಒಳಗಡೆ. ಪಾತ್ರೆ ಪಾತ್ರೆ ಮಧ್ಯದಲ್ಲಿ ಇದಾದ ಸರ್ ನೋಡಿ, ಇದು ತೂತ್ ಮಾಡ್ಬೇಕಾ? ಇಲ್ಲ ಇಲ್ಲ, ಏನ್ ಬೇಡ. ಏನು ಮೇಲೆ ದಿಂಡಿ ಗಿಂಡಿ ಏನು ಕಟ್ಟೆ ಇರ್ಬಲ್ಲ, ಓಪನ್ ಆಗಿ ಬಿಟ್ಬಿಟ್ಟವ್ರಲ್ಲ ಅದನ್ನ. ಇಲ್ಲ ಸಾಕು ಸಾಕು ಬಿಡಿ, ಅದೇ ಸಾಕು. ಸಾಕು ಸಾಕು ಬಿಡಿ ಸಾಕು, ಅದೇ ಚಿಕ್ಕದಲ್ವ ಅವು ಹೋಗ್ತಾ ಏನು ತೊಂದರೆ ಇಲ್ಲ. ಅದೇ ಚಿಕ್ಕದು ಹಾ ನಾಗರಾವ್ ಅದೆಲ್ಲ ಮಿಸ್ ಆಗಿ ಮೇಲಿಂದ ಕೆಳಗಡೆ ಇಲಿಗಿ ಇಡಿಯಕೇನ ಬಂದಾಯ್ತಾ, ಹಾಗೆ ಬಿದ್ದಿರೋದು ಅಷ್ಟೇ. ಅದು ವಿಷಯ ನೋಡೋಣ. ಮುಂಜಾನೆ ಮುಂಜಾನೆ ಕೂಡೋದಿನ ನಾನು. ಪಾದದ ಗುರುತು ಚೇಂಜ್ ಇದೆ, ಇದಕ್ಕೆ ಎರಡು ಚಿಹ್ನೆ ತರ ಆಯ್ತು ಅಷ್ಟೇ. ಪಾದದ ಗುರುತು ಬೇರೆ ಚೇಂಜ್ ಇದೆ, ಹಿಂದ್ಗಡೆ ಬಸವನ ಪಾದ ಅಂತ ಕರಿತೀವಲ್ಲ ಅದು ಚೇಂಜ್ ಬೇರೆ ತರ ಇದೆ ಅದಕ್ಕೆ. ಅದ್ರಲ್ಲಿ ಕೆಲವು ಆತರ ಬರ್ತವೆ, ಅಲ್ಲಿ ಚಿಹ್ನೆ ಇದೆಯಲ್ಲ ಚಿಹ್ನೆ ಬೇರೆ ಬರ್ತಾರೆ ಅದಷ್ಟೇ. ಮನೆ ಹಂಚಿರ ಮನೆ ಸುತ್ತ ದಿಂಡು ಕಟ್ಟಡ ಏನು ಕಟ್ಟಿಲ್ಲ, ಗ್ಯಾಪ್ ಗ್ಯಾಪ್ ಆಗ್ಬಿಟ್ಟವ. ಹೊರಗಡೆ ಎಲ್ಲ ಗಿಲವಾಗೈತ ಮನೆ, ಹೊರಗಡೆ ಗಿಲವಾಗೈತಮ್ಮ ಮಣ್ಣ. ಅದ್ರ ಮೇಲೆ ಹತ್ತು ಬಿಡ್ತವೆ ಈಜಾಗಿ ಬಿಡಿ, ಅದು ಮಣ್ಣ ಮೇಲೆ ಆರಾಮಾಗತ್ತವೆ, ಹಾಗೆ ಎಳಿತಾನವ. ಇಲಿಗಳು ಗೂಡು ಕಟ್ಟ ಜಾಸ್ತಿ, ಇಲಿ ಗೂಡು ಕಟ್ಟೋದ್ರಿಂದ ಇಲಿ ತಿನ್ನಕ್ಕೆ ಬಂದ್ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ. ಸೋಲಾಡಕ್ಕ ಕೂತ್ಮ.